ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಜ್ಞಾನ ಸಿಂಚನ ತರಬೇತಿ ಕೇಂದ್ರ ಕಲಬುರಗಿ ಅಡಿಯಲ್ಲಿ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಎನ್ನುವ ವಿಷಯ ಕುರಿತು ಕಾರ್ಯಾಗಾರ ಆಯೋಜನೆ. ಉದ್ಘಾಟನೆಯ ಭಾಗ್ಯ ಸಿಗದೆ ಹಾಳು ಸುರಿತಿರೋ ಕುಡಿಯೋ ನೀರಿನ ಘಟಕ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಸಂಕಷ್ಟದಲ್ಲಿ ಗ್ರಾಮಸ್ಥರು. ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ. ನರೋಣ ಗ್ರಾಮಸ್ಥರು ಫುಲ್ ಗರಂ. ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ. ಸರ್ಕಾರಿ ಕಚೇರಿಯಲ್ಲಿಯೇ ಸಿಬ್ಬಂದಿ ಎಣ್ಣೆ ಪಾರ್ಟಿ. ಗದಗ್ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಯಲ್ಲಿ ಘಟನೆ. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ಜ್ಞಾನ ಸಿಂಚನ ತರಬೇತಿ ಕೇಂದ್ರ ಕಲಬುರಗಿ ಅಡಿಯಲ್ಲಿ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಎನ್ನುವ ವಿಷಯದ ಕುರಿತು ಕಾರ್ಯಾಗಾರ ಆಯೋಜನೆ ಮಾಡಿದರು. ಕಲಬುರಗಿ ನಗರದ ಜ್ಞಾನ ಸಿಂಚನ ಕಾಲೇಜು ಆವರಣದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಕುರಿತು ಕಾರ್ಯಾಗಾರಕ್ಕೆ ಅತಿಥಿ ಗಣ್ಯರು ಸೇರಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕು, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ ಎಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಪಾಸಾಗಲು ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ವಿಧಾನ ನಿಮ್ಮ ಕೈಯಲ್ಲಿದೆ ಎಂದು ಜಾನಪದ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಸದಸ್ಯರು ಡಾಕ್ಟರ್ ರಾಜೇಂದ್ರ ಎರನಾಳೆಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ಕಲ್ಪನೆ. ಮತ್ತೆ ಸುಮಾರು ಒಂದು 8 ನಿಮಿಷ ಹಿಂದೆ ಪಾಟೀಲ್ ಅವರು ನೀವು ಬರಬೇಕು ಅಂತಕ್ಕಂಥ ಮಾತಾಡಿದ ವಿಷಯ ಏನಾದರೂ ಗೊತ್ತಿರಲಿಲ್ಲ. ಮಕ್ಕಳಿಗೆ ತರಬೇತಿ ಅಂತ ಹೇಳಿದ್ರು ಕೃಷಿ ಕಾಲೇಜಿನಲ್ಲಿ ಕೃಷಿ ಮಕ್ಕಳಿಗೆ ಅಂತ ಅನ್ನೋ ಮಾತಾಡಿದ್ದೆ. ಆದರೆ ಈಗ ಗೊತ್ತಾಯ್ತು, ಪ್ರತಿ ಒಂದು ಹೇಳಿದ್ರು 10 ನಿಮಿಷದಲ್ಲಿ ಮಾತಾಡಬೇಕು ಅಂತ. ನಾನು 2 ವಿಷಯ ಕೊಟ್ಟು 10 ನಿಮಿಷಗಳನ್ನು ಹೋಗಿ ಟೈಪ್ ಮಾಡ್ತೀನಿ. ನಿಮ್ಮ ಕಾರ್ಯಕ್ರಮದ ತೊಂದರೆ ಮಾಡಲು ಇಚ್ಛೆ ಒಂದನೇದು ನಮ್ಮ ಭವಿಷ್ಯ ನಾವು ಯಾವ ರೀತಿ ನಿರ್ಮಾಣ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಾವು ಸೈನ್ಸ್ ಮಾಡಬೇಕು, ಕಾಮರ್ಸ್ ಮಾಡಬೇಕು, ಆರ್ಟ್ಸ್ ಮಾಡಬೇಕು ಅಂತ ಒಂದು ಚಿಂತನೆ ಇದೆ. ಇನ್ನೊಂದು ಅದಕ್ಕೂ ಮೂಲಕ ನೋಡ್ತಕ್ಕಂಥದ್ದು ಈ 10 ಪರೀಕ್ಷೆಯಲ್ಲಿ ನಾವು ಯಾರು ಓದಬೇಕು ನೆನಪಿರಲ್ಲ, ಕೇಳೋದನ್ನು ಅರ್ಥ ಆಗಲ್ಲ, ಇವು ಸಮಸ್ಯೆಗಳು. ಈ 2 ಸಮಸ್ಯೆಗಳ ಕುರಿತು ಒಂದು 5 ನಿಮಿಷಗಳು ಹೇಳ್ತೀವಿ. ಮಾಡಿರಲಿಲ್ಲ, ಮಾಡಿ ಹೇಳಿದ್ರು ನಿಮಗೂ ಕರೆದ ಅರ್ಥದ ಹೇಳ್ತಾ ಹೋದ ಕೊನೆಯೇ ಇರೋದಿಲ್ಲ. ಮೊದಲನೇದಾಗಿ ಕೋರ್ಸ್ ನಿಮ್ಗೆಲ್ಲರೂ ಹೇಳಿದ್ರು ಕಾರಣಕ್ಕಾಗಿ ಒಂದೆರಡು ಹೇಳ್ತೀನಿ. ನೆನಪಿರೋದಿಲ್ಲ ಅನ್ನೋದು ನಾವು ನೆನಪು ಹೆಂಗೆ ಇಟ್ಕೋಬೇಕು ಅನ್ನೋದ ಒಂದು ಕನ್ನಡದ ಒಂದು ಗಣಿತ ಒಂದು ಇಲ್ಲಿರೋದು ಇಂಗ್ಲೀಷ್ ಮತ್ತು ಗಣಿತ ವಿಷಯ ಇರೋದ್ರಿಂದ ಗಣಿತ ಒಂದು ಈ ಒಂದು ಸ್ಕೂಲ್ 2 ಕೋರ್ಸ್ಗಳೆಲ್ಲ ಕೇಳಿದ್ವಿ ಈ ತನಕ. ಅದನ್ನು ಹೆಂಗೆ ನೆನಪಿಟ್ಕೋಬೇಕು, ನಾವು ಓದ್ತಕ್ಕಂಥ ರೀತಿ ಹೆಂಗಾಗೋದು ಒಂದು 2 ನಿಮಿಷದಲ್ಲಿ. ಈ ಕಾರ್ಯಕ್ರಮದಲ್ಲಿ ಶಾಂತರೆಡ್ಡಿ, ವಿ ಚನ್ನವೀರಪ್ಪ ಗುಡ್ಡ, ಎಚ್ ಸಿ ಪಾಟೀಲ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ದಿಶಾ ಪಿಯು ವಿಜ್ಞಾನ ಕಾಲೇಜು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಕಲಬುರಗಿ ನಗರದ ದಿಶಾ ಪಿಯು ವಿಜ್ಞಾನ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವಶರಣಪ್ಪ ಮೊಳೆಗಾಂವ್ ಅವರು ಗಣೇಶ ದೇವರ ವಿಗ್ರಹಕ್ಕೆ ಪುಷ್ಪ ನಮನ ಮಾಡಿ ದೀಪಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜು ಅಧ್ಯಕ್ಷ ಶಿವಾನಂದ ಕರ್ಜುಗಿ, ಪ್ರಶಾಂತ್ ಕುಮಾರ್ ಮಾನ್ಕರ್, ಗುರುರಾಜ್ ಮುಕ್ಕ, ಸಂಜೀವ್ ರೆಡ್ಡಿ ಸೇರಿದಂತೆ ಅನೇಕ ದಿಶಾ ಪಿಯು ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಸರ್ಕಾರದಿಂದ ಗ್ರಾಮ ಪಂಚಾಯಿತಿ ನಿರ್ವಹಣೆಯೊಂದಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ. ಆದರೆ ಗ್ರಾಮಸ್ಥರ ದುರ್ದೈವ, ಸುಮಾರು ವರ್ಷಗಳಾದರೂ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಹಾಗಾದ್ರೆ ಏನಿದು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ನಾವು ತೋರಿಸಲು ಹೋಗುತ್ತಿರುವ ಸಮಸ್ಯೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನರೋಣ ಗ್ರಾಮ ಪಂಚಾಯಿತಿ ದೃಶ್ಯಗಳು. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿಯವರೆಗೆ ಉದ್ಘಾಟನೆ ಭಾಗ್ಯ ಸಿಗದೆ ನೆನಗುದಿಯಲ್ಲಿ ಹಾಳಾಗುವ ಸ್ಥಿತಿಯಲ್ಲಿ ಕಾಣುತ್ತಿದೆ. ಯಾಕೋ ಅಧಿಕಾರಿಗಳು ಹಿತಾಸಕ್ತಿ ತೋರಿಸದೆ ಸರ್ಕಾರದಿಂದ ಅನುಮೋದನೆಯಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸಂಪೂರ್ಣವಾಗಿ ಹಾಳಾಗುವಲ್ಲಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಅಧಿಕಾರಿಗಳ ಮೇಲೆ ಫುಲ್ ಗರಂ ಆಗಿದ್ದಾರೆ.
ಒಂದು ಕಡೆಗೆ ಕುಡಿಯುವ ನೀರಿನ ಸಮಸ್ಯೆಯಾದರೆ ಇನ್ನೊಂದು ಕಡೆಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಗ್ರಾಮಸ್ಥರು ದಿನನಿತ್ಯ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾರೆ. ನಮ್ಮ ಭಾಗದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮರೆತಿದ್ದಾರೆ. ಸೌಜನ್ಯಕ್ಕಾದ್ರೂ ಅಭಿವೃದ್ಧಿ ಮಾಡಬೇಕಾ? ಅಧಿಕಾರಿಗಳು ಏನು ಮಾಡದೆ ಕಣ್ಣು ಮುಚ್ಚಿ ಕೂತಿದ್ದಾರೆ. ನಮ್ಮ ಪಂಚಾಯಿತಿಯ ಇನ್ನೊಂದು ವಿಶೇಷ ಅಂದ್ರೆ ಪಂಚಾಯಿತಿ ಅಡಿಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಶೌಚಾಲಯ ನಿರ್ಮಾಣ ಮಾಡಿದ್ದೇವೆ ಎಂದು ಅನುದಾನವನ್ನ ಲಪಟಾಯಿಸಿದ್ದಾರೆ ಎಂದು ಗ್ರಾಮಸ್ಥರು ಉಗ್ರವಾಗಿ ವಾದ ಮಂಡಿಸಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ. ನೋಡ್ರಿ ಸರ್, ನಾವ್ರ ಹೇಳ್ತೇವೆ ನಮ್ಗೆ ಕೈ ಜೋಡಿಸ್ತೇವೆ, ನಮ್ದಾರ ಭಾರತ ಹೈರಾಣ ಅದ ಈ ಕಡೆ. ಆ ಸೈಡಿಗಾದ್ರ ಬಿ ಹೆಣ್ಮಕ್ಳು ಸಂಡಾಸ ತಕ್ಲೀಫ್ ಅದಾರ, ಈ ಸೈಡಿಗಾದ್ರು ತಕ್ಲೀಫ್ ಅದಾರ. ಪಂಚಾಯತಿ ಕಡೆ ಶೌಚಾಲಯ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣವಾಗಿ ಸುಮಾರು ವರ್ಷಗಳೇ ಕಳೆದ್ರು, ಇಲ್ಲಿಯವರೆಗೆ ಒಂದು ಹನಿ ನೀರು ಕುಡಿಯುವ ಭಾಗ್ಯ ನಮಗೆಲ್ಲ ದೊರಕಿಲ್ಲ. ಈ ಘಟಕದಲ್ಲಿ ನಿರ್ಮಾಣ ಮಾಡಿರುವ ಕುಡಿಯುವ ನೀರಿನ ಟ್ಯಾಂಕ್ ಕೂಡ ಕಳಪೆ ಮಟ್ಟದಾಗಿದೆ. ಈಗಾಗಲೇ ಟ್ಯಾಂಕ್ಗಳಲ್ಲಿ ನೀರು ಸೋರುತ್ತದೆ ಎಂದು ಸ್ಥಳೀಯ ವ್ಯಕ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಲಾಸ್ ಅಲ್ತಾವ್ರಿ, ಲಾಸ್ ಆದ್ರೆ ಏನೋ ಹಿಂದೆ ಟಾಕಿ ಕಟ್ಕೊಡ್ರಿ ಅವ್ರು ಮೇಡಮ್ ಅಂದ್ರೆ ಟಾಕಿ ಕಟ್ಕೊಡ್ತಂದ್ರಿ, ಟಾಕಿ ಕಟ್ಟಿಲ್ಲ ನೋಡ್ತಕ್ಕ ಅದಕ್ಕೆ ಯಾರು ಇನ್ನೊಬ್ಬ ಯಾರು ಬಂದಿಲ್ಲ, ಒಂದು ಯಾರೋ ಇಟ್ಟು ಒಂದು ಮನುಷ್ಯ ಇಡ್ತಂದ್ರು ಒಬ್ಬರು ಮನುಷ್ಯಗೆ ಬಿಟ್ಟಿಲ್ಲ ಅವರು. ಒಟ್ಟು ಒಂದು ದಿವ್ಸ ಶುದ್ಧವಾದ ನೀರು ಕುಡಿದಿಲ್ಲ ಯಾರು? ಕುಡಿದಿಲ್ಲ ರೀ, ಚಾಲೆ ಮಾಡಿಲ್ಲರಿ, ಚಾಲೆ ಮಾಡ್ತೀರಿ ನೀ ಲೀಕೇಜ್ ಆಗ್ತಾವ ಒಳಗ್ರಿ, ಲೀಕೇಜ್ ಆಗ್ತಾರೆ ಅದ ನೀರು ಹೊರಗೆ ನಡ್ದ ನೀರು ಹರ್ಕೊಂಡಿ, ಅವು ಉಪಯೋಗ ಆಗ್ಬೇಕು ಎದಕ್ಕೆ ಉಪಯೋಗ ಆಗ್ಬೇಕು ನಮ್ಗೆ ರೀ? ಎಷ್ಟು ಇದು ಐತಿ, ವರ್ಷ ಆಯ್ತಾ? ಹಾಂ, ವರ್ಷ ಮೇಲೆ ಐತ್ರಿ. ಹಿಂಗೆ ಅದ ಮೇಲೆ ಐತ್ರಿ, ಅದ ಕಟ್ಕೊಟ್ರೆ ಹಿಂದೆ ಪೂರ ಕಲಿ ಬಿದ್ದವ್ರಿ. ಇದು ಯಾರು ಬಂದು ನೋಡಿಲ್ಲ? ನೋಡಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದವ್ರು ವಾಟ್ಸಪ್ ಕಳಿಸಿದವ್ರಿ, ಸರ್ ಕಳಿಸಿದವ್ರಿ, ಸರ್ ಇದು ಏನ್ರ ಮಾಡಿ ಬಂದಿಲ್ಲ ಅವ್ರಿ, ಮಾಡ್ತಾ ಮಾಡ್ತಾ ದಿನ ಹೋಯ್ತದಕ್ಕ. ನಾನು ಏನ್ ನಿನ್ ಜಾಗ ಕಡಿತ ನಿನ್ ಜಾಗ ನಾನೇ ಹುಡುಗಿದ ಒಳಗಿಂದ ಪೂರ ನೋಡಿದ್ರಲ್ಲ ವೀಕ್ಷಕರೇ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕದಲ್ಲಿ ಬರುವ ನರೋಣ ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಇರುವ ಗ್ರಾಮದ ಸಮಸ್ಯೆ ಈ ಕೂಡಲೇ ಮೇಲಾಧಿಕಾರಿಗಳು ಈ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಿ ಹಾಗೂ ಆದಷ್ಟು ಶೀಘ್ರವೇ ಗ್ರಾಮಸ್ಥರಿಗೆ ಶೌಚಾಲಯ ಭಾಗ್ಯ ದೊರಕುವಂತಾಗಲಿ ಎಂಬುದೇ ನಮ್ಮ ಆಶಯವಾಗಿದೆ. ಗೋವಿಂದ ರಾಠೋಡ್, ಎಸ್ಎಸ್ವಿ ಟಿವಿ ನ್ಯೂಸ್, ಕಲಬುರಗಿ. ಸರ್ಕಾರದ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ, ಆದ್ರೆ ಸರ್ಕಾರಿ ಕಚೇರಿಯಲ್ಲಿಯೇ ಸಿಬ್ಬಂದಿ ಎಣ್ಣೆ ಪಾರ್ಟಿ ನಡೆಸಿದ ಘಟನೆ ಗದಗ ನಗರದ ಎಪಿಎಂಸಿ ವಾರ್ಡ್ನಲ್ಲಿರುವ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಯಲ್ಲಿ ನಡೆದಿದೆ. ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರುವ ಓರಿಯೆಂಟಲ್ ಇನ್ಸೂರೆನ್ಸ್ ಸಂಸ್ಥೆ ಇದಾಗಿದ್ದು ರಾತ್ರಿ 11 ಗಂಟೆಯ ಸುಮಾರಿಗೆ ಕಂಪನಿಯ ಸಿಬ್ಬಂದಿ ಅಶೋಕ್ ಹಾಗೂ ವಿಶ್ವನಾಥ್ ಎಣ್ಣೆ ಪಾರ್ಟಿ ಆಯೋಜಿಸಿದ್ರು ಎನ್ನಲಾಗುತ್ತಿದೆ. ಪಾರ್ಟಿ ನಡೆಯುತ್ತಿದ್ದ ಮಾಹಿತಿ ಪಡೆದ ಗದಗ ನಗರದ ಬಡಾವಣೆ ಠಾಣೆ ಪೊಲೀಸರು ದಾಳಿ ನಡೆಸಿದ್ದು ಈ ವೇಳೆ ಸಿಬ್ಬಂದಿ ತಮ್ಮ ಕೃತ್ಯ ಮರಿಮಾಚಲು ಯತ್ನಿಸಿದ ಪ್ರಸಂಗವೂ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೆರೆ ಕ್ರಾಸ್ನಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸಮೂಹದಿಂದ ಅಯ್ಯಪ್ಪ ಸ್ವಾಮಿಯ 27ನೇ ವರ್ಷದ ಮಹಾಪೂಜೆಯು ಅತಿ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆಯಿಂದ ಬೆಳಗಾವಿ ಜಿಲ್ಲೆಯಿಂದ ಸಾವಿರಾರು ಭಕ್ತ ಸಾಗರವೇ ಹರಿದು ಬಂದಿತು. ಸತ್ಯದ ಜ್ಯೋತಿ ಬೆಳಗುತ್ತಿದೆ, ನಿತ್ಯವೂ ಎಲ್ಲರ ಸಲಹುತ್ತಿದೆ, ಎಲ್ಲರೂ ಬನ್ನಿ ಹೋಗೋಣ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಎಂಬ ಗೀತೆಯು ಭಕ್ತ ಸಮೂಹವನ್ನೇ ಕರೆತಂದಿತು. ಇನ್ನು ಸಾಯಂಕಾಲ 5 ಗಂಟೆಗೆ ಕುಂಭ ಆರತಿ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಿಂದ ಹಾರುಗೇರಿ ಕ್ರಾಸಿನ ಮುರುಘೇಂದ್ರ ದೇವಸ್ಥಾನದವರೆಗೆ ಮೆರವಣಿಗೆಯನ್ನ ನಡೆಸಿ ಮುರುಘೇಂದ್ರ ಸ್ವಾಮಿ ಮೂರ್ತಿಗೆ ಪೂಜೆಯನ್ನ ನೆರವೇರಿಸಿದರು. ಕೊನೆಗೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯ ಮುಂದೆ ನಿರ್ಮಿಸಿದ ಅಗ್ನಿಕುಂಡಕ್ಕೆ ಅಯ್ಯಪ್ಪ ಸ್ವಾಮಿಗಳು ಅಗ್ನಿ ಆಯುವ ಮುಖಾಂತರ ಮಹಾಪೂಜೆಗೆ ವಿರಾಮ ನೀಡಲಾಯಿತು. 27ನೇ ವರ್ಷದ ವಿಶೇಷವೆಂದರೆ ರಾಜು ಮುಡಸಿ, ರಾಮು ರಾಮದುರ್ಗ 18ನೇ ವರ್ಷದ ಗುರುಸ್ವಾಮಿಗಳಾಗಿದ್ರು. ಈ ಮಹಾಪೂಜೆಯನ್ನ ನೆರವೇರಿಸಿದವರು ಸ್ವಾಮಿಗಳು ದಶರಥ ಇಂಗಳಿ, ಮಹಾವೀರ್ ಶೆಡಬಾಳ, ಗೋಪಾಲ್ ಆಡ್ಕರ್, ಅಪ್ಪು ಕಾಂಬ್ಳೆ, ರಾಜು ಮುಡಿಸಿ, ರಾಮು ರಾಮದುರ್ಗ, ಪರಶುರಾಮ್ ಬಾಗಿ, ಶ್ರೀಕಾಂತ್ ಮುಡಿಸಿ, ಸದಾಶಿವ ಮಠಪತಿ, ನಾರಾಯಣ್ ಆಡ್ಕರ್ ಇನ್ನು ಮುಂತಾದವರು ನೆರವೇರಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಯಲ್ಲಿ ಆಂಜಿಯೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯ ಅವರು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ.
ಹೃದಯ ಸಂಬಂಧಿ ಸಮಸ್ಯೆಯಿಂದ ಸಿದ್ದರಾಮಯ್ಯ ಅವರನ್ನ ಮಲ್ಲೇಶ್ವರಂನ ನಾರಾಯಣ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಿದ್ದರಾಮಯ್ಯ ಅವರಿಗೆ ಆಂಜಿಯೋಪ್ಲಾಸ್ಟ್ ಮೂಲಕ ಸ್ಟಂಟ್ ಅನ್ನು ಅಳವಡಿಸಲಾಗಿತ್ತು. ಗುಜರಾತ್ನಿಂದ ಹಮ್ಮಿಕೊಂಡಿರುವ ಸೇವಾ ಯುಕೆ ಯುವಕ ಯುವತಿಯರ ಆಟೋ ರನ್ ಯಾತ್ರೆ ಇಂದು ನಗರಕ್ಕೆ ಬಂದಿದೆ. ಇನ್ನು ಮುಂದಿನ ಪ್ರಯಾಣ ಗೋವಾಕ್ಕೆ. ಹುಬ್ಬಳ್ಳಿ ನಗರದ ಜಿಮ್ ಖಾನ್ ಮೈದಾನದಿಂದ ಹೊರಟಿರುವ ಈ ಆಟೋ ರನ್ ಯಾತ್ರೆ ಸುಮಾರು 30 ಆಟೋಗಳ ಮೂಲಕ ಗುಜರಾತ್ ವರೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪ್ರಯಾಣದಲ್ಲಿ ದೇಣಿಗೆ ಸಂಗ್ರಹ ಮಾಡಿ ಅನಾಥರು ಅಂಧರು ವಿಕಲಾಂಗರಿಗೆ ಸಹಾಯ ಮಾಡುವ ಉದ್ದೇಶ ಹೊಂದಿದ್ದಾರೆ. ಬಾಲಕಿಯರ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ವಿರೋಧಿಸಿ ಕಾಲೇಜು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೋಡ್ನಿ ಗ್ರಾಮದಲ್ಲಿ ಮಗು ತನ್ನ ಮನೆಯ ಮುಂದೆ ಆಟವಾಡುತ್ತಿದ್ದ 6 ವರ್ಷದ ಬಾಲಕಿಯೊಬ್ಬಳು ಹಾಗೂ ಬೆಳಗಾವಿ ತಾಲೂಕಿನ ಕಡೋಲಿಯಲ್ಲಿ ಹೈದರಾಬಾದ್ನಲ್ಲಿ ಪಶುವೈದ್ಯರ ಮೇಲೆ ಅತ್ಯಾಚಾರ ನಡೆಸಿ ನಂತರ ಕೊಲೆ ಮಾಡಿ ಮೃತದೇಹದ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಿದ್ದಾರೆ. ಇಂತಹ ವಿಷಯಗಳು ಮನುಷ್ಯನ ಹೃದಯವನ್ನ ಜಲ್ ಎನ್ನುವಂತಾಗಿದೆ ಹಾಗೂ ದೇಶದಲ್ಲಿ ಯುವತಿಯರು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆಯನ್ನ ಧರ್ಮವೀರ್ ಸಂಭಾಜಿ ರಾಜ್ ಚೌಕ್ ನಿಪ್ಪಾಣಿ ಪಟ್ಟಣದಲ್ಲಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು ಮತ್ತು ಆರೋಪಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಅತ್ಯಾಚಾರ ಪ್ರಕರಣದ ವಿಶೇಷ ನ್ಯಾಯಾಲಯದ ವಿಚಾರಣೆಯಲ್ಲಿ ಆರೋಪಿಗಳಿಗೆ ಆದಷ್ಟು ಬೇಗ ಮರಣದಂಡನೆ ವಿಧಿಸಬೇಕು. ಹಲವು ವರ್ಷಗಳಿಂದ ಅತ್ಯಾಚಾರ ಪ್ರಕರಣ ನಡೆಯುತ್ತಿದ್ದು ಸರ್ಕಾರ ಆರೋಪಿಗಳಿಗೆ ಉತ್ತಮ ಆಹಾರವನ್ನ ಪೂರೈಸುತ್ತಿದೆ ಎಂದು ಕಾಲೇಜು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. भारत देशामध्ये गुन्हेगार बलात्कार करतात त्यांना फाशीची शिक्षा दिली जात नाही आणि त्यांना 6 महिने 1 वर्ष असं जेलमध्ये ठेवून त्यांचीच आणि परत बरखास्त केली जाते. म्हणजे त्यांना चांगल्या प्रकारचे अन्न त्यांनी उलट खात असतात त्या प्रकारचे चांगले अन्न त्यांना मिळते आणि त्यांना चांगले अन्न देऊन त्यांची चांगली सुविधा होते तिथं. त्याच्यापेक्षा त्यांना लगेच बलात्कार करणाऱ्यांना किंवा कोणताही गुन्हा करणाऱ्यांना जर त्यांनी लगेच शिक्षा दिली तर पुन्हा आपल्या भारत देशामध्ये अशी कोणतीही समस्या उद्भवणार नाही. आणि स्त्रियांसाठी ही महत्त्वाची गोष्ट ठरली आहे की त्यांची सुरक्षितता खूप कमी आहे आपल्या भारत देशामध्ये. इतर देशांमध्ये लगेच त्यांना फाशीची शिक्षा किंवा अनेक इतर कोणकोणत्या वेगवेगळ्या शिक्षा आहेत पण आपल्या देशामध्ये लगेच कोणती शिक्षा मंजूर होत नाही. ते गुन्हेगार खाऊन चांगले माजतात आणि उलट त्यांनी थोड्या वर्षांनी त्यांना सोडून दिलं तर पुन्हा त्यांनी मोठे गुन्हे करतात आणि हे थांबलंच पाहिजे, इथंच थांबलं पाहिजे यासाठी. ಈ ಪ್ರತಿಭಟನೆಯಲ್ಲಿ ಗಣ್ಯರಾದ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್, ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡರ್, ಕಾರ್ಪೊರೇಟರ್ ಬಾಲಾಸಾಹೇಬ್ ದೇಸಾಯಿ ಸರ್ಕಾರ್, ಕಾರ್ಪೊರೇಟರ್ ದತ್ತಾ ನಾಯಕ್, ಕಾರ್ಪೊರೇಟರ್ ಸಂಜಯ್ ಪಾವ್ಲೆ, ಸಂಜಯ್ ಸಾಂಗವಕರ್, ಡಾಕ್ಟರ್ ಬಸವರಾಜ್ ಗೈರ್, ಕಾರ್ಪೊರೇಟರ್ ಅನಿತಾ ಪಟಾಡೆ, ಶಾಂತಾ ಸಾವಂತ್, ಸುಜಾತಾ ವಕೀಲ್ ಶಿಂದೆ, ಸುನೀತಾ ಗಾಡಿವಡ್ಡರ್, ವಿದ್ಯಾರ್ಥಿಗಳೊಂದಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ದೇಶದಲ್ಲಿ ಯಾರಾದರೂ ಬುದ್ಧಿ ಇಲ್ಲದ ಹಾಗೆ ಅಪ್ರಬುದ್ಧ ನಾಯಕ ಅಂದ್ರೆ ಅದು ರಾಹುಲ್ ಗಾಂಧಿ ಎಂದು ಸಚಿವ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ರು. ಹುಬ್ಬಳ್ಳಿ ನಗರದ ರೋಟರಿ ಆಫ್ ಕ್ಲಬ್ ಮಿಡ್ ಟೌನ್ ವತಿಯಿಂದ ನಿರ್ಮಿಸಲಾದ ನೂತನ ಶೌಚಾಲಯಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರಾಹುಲ್ ಗಾಂಧಿಯವರು ಹಿಂದೆ ಮುಂದೆ ಏನನ್ನು ವಿಚಾರ ಮಾಡದೆ ಬೇಕಾಬಿಟ್ಟಿಯಾಗಿ ಮಾತನಾಡುವ ಒಬ್ಬ ನಾಯಕ. ಅವರಿಗೆ ಯಾವುದೇ ಅಂತರಾಳದ ಅರಿವಿಲ್ಲದೆ ಮನಬಂದಂತೆ ಮಾತನಾಡುವ ಮೂಲಕ ತಮ್ಮ ಬುದ್ಧಿಹೀನತೆಯನ್ನ ತಾವೇ ತೋರಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀರಾಮುಲು ಸಚಿವ ಸಂಪುಟಕ್ಕೆ ಗೈರಾದ ಹಿನ್ನೆಲೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಶ್ರೀರಾಮುಲು ಅವರಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಸಚಿವ ಸಂಪುಟ ಸಭೆಗೆ ಹಾಜರಾಗಿರಲಿಲ್ಲ ಎಂದು ಶೆಟ್ಟರ್ ಹೇಳಿದರು. ರಾಜ್ಯ ಬಿಜೆಪಿ ಸರ್ಕಾರ ಮುಂದಿನ 3.5 ವರ್ಷಗಳವರೆಗೆ ಸುಭದ್ರವಾಗಿ ಸರ್ಕಾರ ನಡೆಸುತ್ತೆ, ಡಿಸಿಎಂ ಸ್ಥಾನದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ, ಸೋತ ಅನರ್ಹ ಶಾಸಕರಿಗೆ ಸ್ಥಾನ ನೀಡುವುದು ಬಿಡುವುದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದರು. ಜನವರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೈಗಾರಿಕಾ ಬಂಡವಾಳ ಹೂಡಿಕೆದಾರರ ಸಭೆ ನಡೆಸಲಾಗುವುದು, ಇದಕ್ಕೂ ಮೊದಲು ಹುಬ್ಬಳ್ಳಿಯಲ್ಲಿ ಡಿಸೆಂಬರ್ 16ರಂದು ಪೂರ್ವಭಾವಿ ಸಭೆ ನಡೆಸಲಾಗುವುದು, ಡಿಸೆಂಬರ್ 23ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಮುಂಬೈಗೆ ತೆರಳಿ ಕೈಗಾರಿಕಾ ಉದ್ಯಮಗಳನ್ನು ಆಹ್ವಾನಿಸಲಾಗುವುದು, ಎರಡನೇ ಸ್ತರದ ನಗರಗಳಲ್ಲಿ ಕೈಗಾರಿಕೆಗಳ ಪ್ರಾರಂಭಕ್ಕೆ ಪ್ರಯತ್ನಿಸಲಾಗುವುದು ಎಂದು ಅವರು ಹೇಳಿದರು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹಾಗೂ ಸಚಿವ ಪ್ರಭು ಚವ್ಹಾಣ್ ಭೇಟಿ ನೀಡಿ ರಾಘವೇಂದ್ರ ಸ್ವಾಮಿ ಹಾಗೂ ಗ್ರಾಮದೇವತೆ ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರ್ಕಾರದಿಂದ ಮೊದಲನೇ ಕಂತಿನ ಹಣ ಬಂದಿದೆ, ಎರಡನೇ ಕಂತಿನ ಹಣನೂ ಕೂಡ ಬಂದು ಕೂಡ ಅದು ಬಂದ ಮೇಲೆ ಇನ್ನು ಉಳಿದಿರತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕೊಳ್ತಕ್ಕಂಥದ್ದು ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಅದು ಬೆಳೆ ಹಾನಿ ಇರ್ಬೋದು, ಮಣಿಗಳು ಕೊಚ್ಚಿ ಹೋಗಿರ್ತಕ್ಕಂಥದ್ದು ಇರ್ಬೋದು, ಮಣಿ ಬಿದ್ದಿರ್ತಕ್ಕಂಥದ್ದು ಇರ್ಬೋದು,
ತಾತ್ಕಾಲಿಕ ಅವರಿಗೆಲ್ಲರಿಗೂ ಕೂಡ ಒಂದು 10,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥದ್ದು, ಮತ್ತು ಎಲ್ಲಿ ಮಣಿಗಳು ಬಿದ್ದಿದ್ದಾವೆ ಅಂಥ ಬಿದ್ದಿರ್ತಕ್ಕಂಥ ಮಣಿಗಳಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಯೋಜನೆಯನ್ನು ತಂದಿದ್ದೀವಿ. ಅಲ್ಲಿ ಎ ಬಿ ಸಿ 3 ಕ್ಯಾಟಗರಿಯನ್ನು ಮಾಡಿದ್ದೀವಿ. ಎ ಕ್ಯಾಟಗರಿಗೆ ಅವರಿಗೆಲ್ಲರಿಗೂ ಕೂಡ 5 ಲಕ್ಷ ಕೊಡ್ತೀವಿ ಮತ್ತು 1 ಲಕ್ಷದವರೆಗೂ ಕೊಡ್ತಾ ಇದ್ದೀವಿ. ಅನೇಕ ಕಡೆ ನಾನು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅನೇಕ ಪ್ರದೇಶಗಳಲ್ಲಿ ನಾನು ಭೇಟಿ ಕೊಟ್ಟಿದ್ದೀನಿ, ನಮ್ಮ ಗಮನದಲ್ಲಿದೆ. ಮಹಾಪೂರ್ ಬಂದಂಥ ಸಂದರ್ಭದಲ್ಲಿ ರೈತರ ಹೊಲಗಳು ಕೊಚ್ಚಿ ಹೋಗಿರ್ತಕ್ಕಂಥದ್ದು, ಅದು ಬೆಳಗಾವಿ ಜಿಲ್ಲೆ ಇರ್ಬೋದು, ಒಟ್ಟಾರೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳಲ್ಲಿ ಮಹಾಪೂರ್ ಬಂದಂಥ ಸಂದರ್ಭದಲ್ಲಿ ಹಾನಿಯಾಗಿರ್ತಕ್ಕಂಥದ್ದು. ಅವಕ್ಕೆ ಮುಂದಿನ ದಿನಮಾನದಲ್ಲಿ ಅವಕ್ಕೆ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರದ್ದು ಸಂಪೂರ್ಣ ಒಂದು ಹಾನಿಯಾಗಿರ್ತಕ್ಕಂಥದ್ದು ಬರೆಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಭಾರತದಲ್ಲಿರ್ತಕ್ಕಂಥ ಯಾವುದೇ ಸಮುದಾಯಕ್ಕೆ ಒಂದು ತೊಂದರೆ ಆಗ್ತಕ್ಕಂಥ ಕಾನೂನು ಅಲ್ಲ ಅದು. ಭಾರತದಲ್ಲಿರ್ತಕ್ಕಂಥವ್ರಿಗೆ ಅನೇಕ ವರ್ಷಗಳಿಂದ ಏನು ಬೇರೆ ದೇಶದಿಂದ ಬಂದು ಬಂದಿರತಕ್ಕಂಥವ್ರಿಗೆ ಈಗಾಗಲೇ ಅವ್ರ ಪೌರತ್ವವನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಬೇರೆ ಸಮುದಾಯಗಳು ಬಂದು ಇಲ್ಲಿ ಅನ್ಅಥರೈಸ್ಡ್ ಇಲ್ಲಿ ಏನು ಬರ್ತಾ ಇದ್ದಾರೆ ಅಂಥವ್ರಿಗೆ ಅದು ತಡೆ ಆಗ್ತಕ್ಕಂಥದ್ದು. ಆ ಒಂದು ಕಾನೂನು ಇಡೀ ದೇಶಕ್ಕೆ ಹೆಮ್ಮೆ ತರತಕ್ಕಂಥದ್ದು, ಮತ್ತು ಬಹಳ ಜನರಿಗೆ ಅದರದ್ದು ಕಲ್ಪನೆ ಇನ್ನೂ ಇಲ್ಲ. ತಪ್ಪು ಕಲ್ಪನೆಯನ್ನು ಕೊಟ್ಟು ಅದನ್ನು ದೊಂಬೆ ಎಬ್ಬಿಸ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಆಗ್ತಕ್ಕಂಥದ್ದು. ಅದಕ್ಕೆ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ, ಅದಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಯಾವ ಸಮುದಾಯಕ್ಕೂ ಕೂಡ ಅದರಿಂದ ತೊಂದರೆ ಇಲ್ಲ. ಕೇವಲ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿಸ್ತಾ ಇದ್ದಾರೆ ಹೊರತಾಗಿ ಅದರಿಂದ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಯಾವುದೇ ಸಮುದಾಯಕ್ಕೂ ಅದು ತೊಂದರೆ ಇಲ್ಲ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಸಿಎಂ ಬಿಎಸ್ವೈ ನಿವಾಸ ದವಳಗಿರಿಯಲ್ಲಿ ವಿಶೇಷ ಹೋಮ ಹವನ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಭೇಟಿಗೆ ನಿರ್ಬಂಧ ಹೇರಲಾಗಿದೆ. ಉಪಚುನಾವಣೆ ಜಂಜಾಟದಲ್ಲಿ ಬ್ಯುಸಿಯಾಗಿದ್ದ ಮುಖ್ಯಮಂತ್ರಿ ಯಡಿಯೂರಪ್ಪ ಸದ್ಯ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದು ಆರೋಗ್ಯ ಭಾಗ್ಯ ಮತ್ತು ಸಂಕಷ್ಟ ನಿವಾರಣೆಗಾಗಿ ಬೆಳ್ಳಂಬೆಳಗ್ಗೆಯೇ ಮನೆಯಲ್ಲಿ ಸುದರ್ಶನ ಮತ್ತು ನರಸಿಂಹ ಹೋಮ ಕೈಗೊಂಡಿದ್ದಾರೆ. ಮುಂಜಾನೆಯಿಂದಲೇ ಡಾಲರ್ಸ್ ಕಾಲೋನಿಯ ಸಿಎಂ ನಿವಾಸ ದವಳಗಿರಿಯಲ್ಲಿ ವಿಶೇಷ ಪೂಜೆ ಪ್ರಾರಂಭವಾಗಿದ್ದು ಮಧ್ಯಾಹ್ನದವರೆಗೆ ಮುಂದುವರಿದಿದೆ. ಈ ಹಿನ್ನೆಲೆ ಸಾರ್ವಜನಿಕರ ಭೇಟಿಗೆ ನಿರ್ಬಂಧ ಹೇರಲಾಗಿದೆ. ಸಿಎಂ ಭೇಟಿಗೆ ಆಗಮಿಸಿದ ಸಾರ್ವಜನಿಕರಿಗೆ 10 ಗಂಟೆಯ ನಂತರ ಬನ್ನಿ ಎಂದು ಪೊಲೀಸರು ವಾಪಸ್ ಕಳುಹಿಸಿದ್ದಾರೆ. ಬೀದರ್ ನಗರದ ಹೊರವಲಯದಲ್ಲಿ ಬರುವ ಕಂಠಣ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ 11ನೇ ಜಾತ್ರಾ ಮಹೋತ್ಸವ ಜರುಗಿತು. ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಿದ ಶ್ರೀಗಳು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಇಂದು ಮುಸ್ಲಿಂ ಜೈನ್ ಕ್ರೈಸ್ತ ಧರ್ಮಗಳ ಸಂಗಮವಾದ ಕಂಠಾಣ ಗ್ರಾಮದಲ್ಲಿ ಭಾವೈಕ್ಯತೆಯ ಸಂಕೇತವಾದ ಶರಭ ಅವತಾರಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದ ಎಲ್ಲ ಧರ್ಮೀಯರು ಮುಖಂಡರು ಮುಂದಾಳತ್ವವನ್ನು ವಹಿಸುತ್ತಿರುವುದು ನನಗೆ ಬಹಳ ಸಂತೋಷ ತಂದಿದೆ. ಮುಂಬರುವ ದಿನಗಳಲ್ಲಿ ಈ ಜಾತ್ರಾ ಮಹೋತ್ಸವ ಇಡೀ ದೇಶದ ಗಮನ ಸೆಳೆಯುವಂತೆ ಬೆಳೆಯಲಿ ಎಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಶುಭಾಶಯವನ್ನ ಕೋರಿದರು. ಮೂಲಕವಾಗಿ ಶ್ರೀ ಶರಭಾವತಾರ ವೀರಭದ್ರೇಶ್ವರರ ದರ್ಶನಾಶೀರ್ವಾದವನ್ನ ಪಡೆದುಕೊಳ್ತಾ ಇದ್ದಾರೆ. ಜಾತ್ರಾ ನಿಮಿತ್ತವಾಗಿ 14, 15 ಮತ್ತು 16ರಂದು 3 ದಿವಸದ ಸಂಭ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆ ಪ್ರಾತಃಕಾಲ ಶರಭಾವತಾರ ವೀರಭದ್ರೇಶ್ವರರ ನೂತನ ಮೂರ್ತಿಯನ್ನು ಸಮರ್ಪಣೆ ಮಾಡುವಂಥ ಒಂದು ಪವಿತ್ರ ಕಾರ್ಯ ಇಲ್ಲಿ ನಡೆಯಿತು. ಖೇಣಿರಂಜೋಳದ ಪರಮ ಸದ್ಭಕ್ತರಾಗಿರುವಂಥ ಶ್ರೀಮತಿ ರೇಣುಕಾ ಶ್ರೀ ರಾಜಶೇಖರ್ ಬೊಮ್ಮ ಅವರು ಶ್ರೀ ಶರಭಾವತಾರರ ಬೆಳ್ಳಿಯ ಮೂರ್ತಿಯನ್ನು ಹಾಗೂ ಶರಭಾವತಾರ ವೀರಭದ್ರ ಸ್ವಾಮಿಯ ಕಂಚಿನ ಮೂರ್ತಿಯನ್ನು ಇಲ್ಲಿ ನಿನ್ನೆ ಸಮರ್ಪಣೆಯನ್ನು ಮಾಡಿ ಭಗವಂತನ ಆಶೀರ್ವಾದವನ್ನು ಅವರು ಪಡೆದುಕೊಂಡರು. ಆನಂತರ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಇಲ್ಲಿ ಪ್ರವಚನ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು. ಆನಂತರ ರಾತ್ರಿ 9 ಗಂಟೆಗೆ ಶ್ರೀ ವೀರಭದ್ರೇಶ್ವರರ ಶ್ರೀ ಶರಭಾವತಾರ ವೀರಭದ್ರೇಶ್ವರರ ಅದ್ಧೂರಿಯಾಗಿರುವಂಥ ಪಲ್ಲಕ್ಕಿ ಉತ್ಸವ ಇಲ್ಲಿಂದ ಪ್ರಾರಂಭ ಆಯಿತು. ಎಲ್ಲ ಸಡಗರ ಸಂಭ್ರಮಗಳ ಮಧ್ಯದಲ್ಲಿ ಡೊಳ್ಳು ಬಾಜ ಭಜಂತ್ರಿ ಪುರವಂತರ ವೇಷ ಪ್ರದರ್ಶನಗಳ ಜೊತೆ ಜೊತೆಗೆ 9 ಗಂಟೆಗೆ ಇಲ್ಲಿಂದ ಆರಂಭವಾಗಿರುವಂಥ ಶ್ರೀ ಶರಭಾವತಾರ ವೀರಭದ್ರೇಶ್ವರರ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಿಂದ ಹಾಯ್ದು ಬೆಳಗ್ಗೆ ಪ್ರಾತಃಕಾಲ 6 ಗಂಟೆಗೆ ಮರಳಿ ದೇವಸ್ಥಾನಕ್ಕೆ ಇಲ್ಲಿ ತಲುಪಿ ಆನಂತರ ಅಗ್ಗಿ ತುಳಿಯುವಂಥ ಪವಿತ್ರ ಕಾರ್ಯವನ್ನು ಇವತ್ತು ಬೆಳಗ್ಗೆ ಪ್ರಾತಃಕಾಲ ಇಲ್ಲಿ ನಡೆದುಕೊಂಡು ಬಂತು. ಜೊತೆಗೆ ಪ್ರಾತಃಕಾಲ ಮತ್ತು ವೀರಭದ್ರ ಸ್ವಾಮಿಗೆ ಪೂಜಾದಿ ಕಾರ್ಯಕ್ರಮಗಳನ್ನು ಅಗ್ಗಿ ತುಳಿಯುವಂಥ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಿದೆ. ಭಕ್ತಾದಿಗಳು ತಂಡೋಪತಂಡವಾಗಿ ಬಂದು ಇಲ್ಲಿ ಅಗ್ಗಿ ತುಳಿಯುವಂಥ ಕಾರ್ಯಕ್ರಮ ಅಗ್ಗಿ ತುಳಿಯುವಂಥ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಮಹಾಪ್ರಸಾದ
ಪ್ರಸಾದ ಪ್ರಾರಂಭವಾಗಿದೆ. ಆನಂತರ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಧರ್ಮ ಸಮಾರಂಭ ಕಾರ್ಯಕ್ರಮ, ಧರ್ಮಸಭೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಸರಿಯಾಗಿ 5 ಗಂಟೆಗೆ ಬರೋಬ್ಬರಿ 5 ಗಂಟೆಗೆ ಇಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಜಾತ್ರಾ ಮಹೋತ್ಸವದ ವೈಶಿಷ್ಟ್ಯವಾಗಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳೆ 16ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಪ್ರಸಿದ್ಧ ಜಂಗಿ ಕುಸ್ತಿಗಳನ್ನು ನಡೆಯುವಂಥ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಅನೇಕ ಜನ ಗ್ರಾಮದ ಎಲ್ಲ ಗಣ್ಯಮಾನ್ಯರು ಈ ಒಂದು ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಳ ಸಕ್ರಿಯವಾಗಿರುವಂಥ ರೀತಿಯಲ್ಲಿ ಸೇವೆಯನ್ನು ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷದ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿರುವಂಥ ರೀತಿಯಲ್ಲಿ ಈ ವರ್ಷದ ಕಾರ್ಯಕ್ರಮ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇದೊಂದು ಇದು ಕಮಠಾಣೆ ಆಗಿದೆ ಅಂತಂದರೆ ಇದು ಸರ್ವ ಧರ್ಮಗಳ ಸಂಗಮ ತಾಣವಾಗಿರುವಂಥದ್ದು. ಇದು ಎಲ್ಲ ಜಾತಿ ಜನಾಂಗದವರು ಎಲ್ಲ ದೇವತೆಗಳು ಕಮಠಾಣದಲ್ಲಿ ಇರುವಂಥದ್ದು ನಾವೆಲ್ಲ ನೋಡ್ತೀವಿ. ಬೇರೆ ಬೇರೆ ಜಾತಿ ಜನಾಂಗದವರು ಎಲ್ಲರೂ ಕೂಡ ಈ ವೀರಭದ್ರೇಶ್ವರ ಸ್ವಾಮಿಗೆ ಬಹಳ ಭಯಭಕ್ತಿಯಿಂದ ನಡ್ಕೊಳ್ಳುವಂಥದ್ದು ನಾವೆಲ್ಲ ನೋಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.